ಅತ್ಯುತ್ತಮ ಭಾಷಣಕರ್ತಿಯಾಗಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ವಿಶೇಷ ವಿಚಾರ ಸಂಕಿರಣಗಳ ಮೂಲಕ ಪ್ರಖ್ಯಾತಿಯಾಗಿರುವ ರೋಹಿಣಿ ಮುಂದ್ರಾ ತನ್ನ ಮೊದಲ ಪುಸ್ತಕ ದಿ 1% ಕ್ಲಬ್ ಅನ್ನ ಬೆಂಗಳೂರಿನ ಹೋಟೆಲ್ ರಾಯಲ್ ಆರ್ಕಿಡ್ಸ್ನಲ್ಲಿ ಬಿಡುಗಡೆ ಮಾಡಿದ್ರು. ಈ ಮೂಲಕ ಉದಯೋನ್ಮುಖ ಲೇಖಕಿಯಾಗಿ ಹೊರಹೊಮ್ಮಿದ್ದು ಇದು ಇವರ ಸಾಧನೆಯ ಮತ್ತೊಂದು ಗರಿಯಾಗಿ ಸೇರ್ಪಡೆಯಾಗಿದೆ. ರೋಹಿಣಿ ಮುಂದ್ರಾ ಅವರ ಪುಸ್ತಕವನ್ನ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಕಾರ್ಯಕರ್ತ ಡಾಕ್ಟರ್ ಅಕ್ಕೈ ಪದ್ಮಶಾಲಿ ಅನಾವರಣಗೊಳಿಸಿದ್ರು ಮತ್ತು ಈ ಸಮಾರಂಭದಲ್ಲಿ ಶ್ರೀ ಕರುಣಾ ವಿಜಯಕುಮಾರ್ ಜೈನ್ ಅವರು ರೋಹಿಣಿ ಮುಂದ್ರಾ ಅವರ ಪುಸ್ತಕ ಮತ್ತು ಅವರು ನಡೆದು ಬಂದ ದಾರಿಯ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಿದ್ರು. ಕೆಪಿಸಿಸಿಯ ಅತ್ಯುತ್ತಮ ಶಿಕ್ಷಣ ತಜ್ಞ ಮತ್ತು ಪ್ರಧಾನ ಕಾರ್ಯದರ್ಶಿ ಆಗಾ ಸುಲ್ತಾನ್ ಸಹ ಈ ಪುಸ್ತಕ ಬಿಡುಗಡೆಯನ್ನ ಉದ್ಘಾಟಿಸಿ ಶುಭ ಹಾರೈಸಿದ್ರು. ತನ್ನ ಆರ್ಎಂ ಫೌಂಡೇಶನ್ ಸಮಾಜದ ದೀನ ದಲಿತರಿಗಾಗಿ ಕೆಲಸ ಮಾಡುತ್ತದೆ ಎಂದು ಅವರು ಅಧಿಕೃತವಾಗಿ ಸಾರ್ವಜನಿಕರಿಗೆ ಮಾಹಿತಿ ನೀಡಿದ್ರು. ಒಟ್ಟು ಆದಾಯದ 40% ಆರ್ಎಂ ಫೌಂಡೇಶನ್ಗೆ ದೇಣಿಗೆ ನೀಡುವುದಾಗಿ ಅವರು ಘೋಷಣೆ ಮಾಡಿದ್ರು. My book is connected to what I do. It's very close to what I do. When I started doing what I started doing, mujhe nahi pata tha ki main ye karungi. To be very honest with you, a lot of you all look at the glamour, you look at the stage, you look at the people. I think I have cried the most before every events backstage. The first time was because of stage fear, the second time was because of the pressure. But by the third time, you cry because you want to do justice to your participants, you want to do justice to them. And aap chahte ho ki aapki jaisi life ho, usse bhi better aapke participants ki life ho.